ಬಿಗ್ ಬಾಸ್ ಇಸ್ ವೇಸ್ಟ್ ಪ್ರೋಗ್ರಾಮ್ ಅಂತ ಹೇಳ್ತೀನಿ ನಾನು ಕರ್ನಾಟಕದಲ್ಲ, ಇದು ವರ್ಲ್ಡ್ ಅಲ್ಲೇ ವೇಸ್ಟ್ ಪ್ರೋಗ್ರಾಮ್. ಅವ್ರು ಒಂದು ಮುಟ್ಟಾಳ ಕೆಲಸ ಏನ್ ಮಾಡ್ತಾರೆ ಗೊತ್ತಾ, ನಮ್ಮ ಜೊತೆಗೆ ನಮ್ಮ ಫಾಲೋವರ್ಸ್ ನಮ್ಗೆ ಓಟ್ ಹಾಕ್ತಾರೆ ಅವ್ರನ್ನ ಕೂಡ ಸೋಲಿಸ್ತಾರೆ. ಫಸ್ಟ್ ನಮ್ ಕೇಳಿದ್ರು 3 ಲಕ್ಷ ಕೊಡಿ ಅಂದೆ, ತಾಬ್ರಿ ಬಿದ್ದವ್ರು. ಈ ಕಿಚ್ಚನ ಚಪ್ಪಾಳೆ ಬದಲು ಎಲ್ಲರೂ ದುಡ್ಡು ಕೊಡ್ಲಿರಿ, ಯಾರಿಗೆ ಬೇಕಾ ಚಪ್ಪಾಳೆ? ಸರ್ ಸುಮ್ ಸುಮ್ನೆ ನಗ್ತಾ ಇರ್ತಾರೆ ಸುದೀಪ್ ಅವರು. ಎಷ್ಟೋ ಜನ ಕಂಪ್ಲೇಂಟ್ ಮಾಡಿದಾರೆ ನಮ್ ಲೆವೆಲ್, ನಾವು ಸುದೀಪ್ ಲೆವೆಲ್ ದುಡಿತೀವಿ ಅವ್ರಿಗೋಸ್ಕರವಾದ. ಅದು ನಂಗೆ ತುಂಬಾ ಲಾಸ್. ಬಿಗ್ ಬಾಸ್ ಇಸ್ ಲಾಸ್. ಏನಿಂಗ್ ಹೇಳ್ತಾರೆ ಬ್ರಿಜಿ, ಸ್ಲೋ ಸ್ಲೋ ಸ್ಲೋ. ನಾವು ಸುದೀಪ್ ಸರ್ ಯಾವಾಗ ಕೇಳಿರ್ಬೋದು, ಏನ್ ನಾವೇನಕ್ಕೆ ಬರ್ಬೇಕು ಸರ್, ಅವರ ಬರೋಣ ಆ ಮಟ್ಟಕ್ಕೆ ಆಗೋಗ್ಬಿಟ್ಟು. ಇದೊಂದು ದೊಡ್ಡ ಬಕ್ರ ಮಾಡ್ತಾರೆ ಬಿಗ್ ಬಾಸ್ ಅವರು, ದೊಡ್ಡ ಬಕ್ರ ಮಾಡ್ತಾರೆ. ಜಪಮಾಲೆಕ್ಕಿಂತ ದುಡ್ಡು ವ್ಯಾಲ್ಯೂ ಜಾಸ್ತಿ. ಡಿಯರ್ ಫ್ರೆಂಡ್ಸ್, ನೀವೀಗಾಗಲೇ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಅಲ್ವಾ? ಸಾಕಷ್ಟು ಕಾರಣಗಳಿಗೆ ಸುದ್ದಿ ಆಗ್ತಿದೆ, ಸದ್ದು ಮಾಡ್ತಾ ಇದೆ, ಕೆಲವೊಂದು ಕಾಂಟ್ರವರ್ಸಿ ಕೂಡ ಆಗ್ತಾ ಇದೆ. ಇದ್ರ ಬಗ್ಗೆನೇ ಮಾತಾಡೋದಕ್ಕೆ ಜೊತೆಗೆ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗಬಹುದು, ಟಾಪ್ 5 ಫೈನಲಿಸ್ಟ್ ಯಾರಾಗಬಹುದು, ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ಈ ಹಿಂದಿನ ಅಂದ್ರೆ ಸೀಸನ್ 9ರ ಬಿಗ್ ಬಾಸ್ ಪರ್ದಿಯಾಗಿದ್ದಂತಹ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರೂ ಆಗಿರುವಂತಹ ಆರ್ಯವರ್ಧನ್ ಗುರುಜಿ ಅವರು ನಮ್ಮ ಜೊತೆ ಇದ್ದಾರೆ, ಮಾತನಾಡಿಸೋಣ. ವೆಲ್ಕಮ್ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಬ್ರಹ್ಮದೇವಾಯ ನಮಃ. ಗುರುಗಳೇ, ಬಿಗ್ ಬಾಸ್ ನೋಡ್ತಾ ಇದ್ದೀರಾ, ಈ ಸೀಸನ್ ಹೇಗೆ ಅನ್ನಿಸ್ತಾ ಇದೆ? ಬಿಗ್ ಬಾಸ್ ನಾನು ನೋಡ್ತಾ ಇಲ್ಲ, ಸ್ವಲ್ಪ ಅಲ್ಲಿ ಪ್ರೋಮೋ ನೋಡಿದ್ದೀನಿ. ಯಾಕೆ ನೋಡ್ತೀನಿ ಅಂದ್ರೆ, ನಾನು ಬಿಗ್ ಬಾಸ್ ನ ಪ್ರೆಡಿಕ್ಷನ್ ಮಾಡ್ತೀನಿ ಯಾವಾಗಲೂ ಮುಂಚೆ. ಈ ಸರಿ ಯಾಕೆ ಪ್ರೆಡಿಕ್ಷನ್ ಮಾಡಿದ್ರೆ, ಒಂದು ಕುತೂಹಲ ಇದೆ. ಒಂದು ಯಾವಾಗ್ಲೂ ಆರ್ಯವರ್ಧನ್ ಹೇಳಿದ್ದಾಗುತ್ತಾ ಹೇಳಿದ್ದಾಗುತ್ತಂತ ಬಿಗ್ ಬಾಸ್ ಹೋದ ಸರಿ 9 ಸೀಸನ್ ಅಲ್ಲಿ ಕೇಳ್ತಾರೆ. ಈ ಸರಿ ಬಿಗ್ ಬಾಸ್ ನ ಪ್ರೆಡಿಕ್ಷನ್ ಮಾಡೋಕಂತ ನಾನು ಒಂದ್ಸರಿ ಮಾಡಿದೆ. ಅಲ್ಲಿ ವಾಸ್ತುನೆಲ್ಲ ಹೋಗಿ ಚೆಕ್ ಮಾಡ್ಕೊ ಬಂದಾಗ ಅದು ವಾಸ್ತು ನೆಗೆಟಿವ್ ಇತ್ತು 100%. ಅದ್ರ ಜೊತೆಗೆ 8ನೇ ತಾರೀಕು ಉದ್ಘಾಟನೆ ಆಗಿತ್ತು. 8ನೇ ತಾರೀಕು ಈ ವರ್ಷ ವೆರಿ ಡೇಂಜರ್ ನಂಬರ್ ಅಂದ ಮೇಲೆ ನಾನು ಹಲವಾರು ನನ್ನ ಫೇಸ್ಬುಕ್ ಆರ್ಯ ಟಾಕ್ ಅನ್ನೋ ಒಂದು ಫೇಸ್ಬುಕ್ ಅಲ್ಲಿ ನಾನು ಅದನ್ನ ಪ್ರೆಡಿಕ್ಷನ್ ಮಾಡಿದೆ. ಟಿ ವಿ ಚಾನಲ್ ಪ್ರೆಡಿಕ್ಷನ್ ಮಾಡಿದೆ. ಈ ಸರಿ ಗಾಬ್ರಿಯಾಗ ಬ್ರೇಕ್ ತಗೊಂಡ್ಬಿಟ್ರೆ ನಾನು ಹೇಳಕ್ ಸ್ಟಾರ್ಟ್ ಆಗೋದು, ಏನ್ ಹಿಂಗ್ ಹೇಳ್ತಿರು ಬ್ರಿಜಿ, ಸ್ಲೋ 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 ಅನ್ನೋದು. ಸರ್ ನಾ ಸುಮ್ಮನೆ ಆಗ್ಬಿಟ್ಟೆ. ಒರಿಜಿನಲ್ ಹೇಳಕ್ ಹೋದಾಗ ಓ ಏನ್ ಹಿಂಗೆ ಹೇಳ್ತೇವೆ, ಶಾಕ್. ಅವರು ಒಂದು ಚಾನಲ್ ಅಲ್ಲಿ ಬಿಗ್ ಬಾಸ್ ಉದ್ಘಾಟನೆ ಅಂದ್ರೆ ಇವತ್ತು ಬೆಳಿಗ್ಗೆ ಲೈವ್ ಅಲ್ಲಿ ಇದ್ದಾಗ ಶಾಕ್, ಒಂದು ಚಾನಲ್ ಗುರುಜಿ ಅಷ್ಟೊಂದು ತಗೋಬೇಡಿ, ಯಾಕೆ ತಗತ್ತಾ ಇದ್ರೆ ಅಷ್ಟೊಂದು ಅಂತಲ್ಲ. ಆಮೇಲೆ ಅದಾಯ್ತು, ಮೊನ್ನೆ ಒಂದು ಚಾನಲ್ ಇಂಟರ್ವ್ಯೂ ಕೊಟ್ಟೆ, ಗುರುಜಿ ಇಷ್ಟೊಂದು ಕೋಪ ಇದೆ ಅವ್ರ ಮೇಲೆ ಅನ್ನಿಸ್ತಾ ಇತ್ತು. ಅದೆಲ್ಲ ನೋಡಿದೆ, ಸತ್ಯಾಂಶಗಳಿಗೆ ಹಂಗೆ ಅನಿಸ್ತಾ ಇರುತ್ತೆ. ಹಾಗೆ ನೋಡ್ತಾ ಇದ್ದೆ, ಈ ವರ್ಷ ತೊಂದರೆ ಆಗುತ್ತೆ ಬಿಗ್ ಬಾಸ್, ಕಿರಿಕ್ ಆಗುತ್ತೆ ಅಂತ. ಮತ್ತು ಮಧ್ಯದಲ್ಲಿ ಏನಾದ್ರು ತೊಂದರೆ ಆಗುತ್ತೆ, ಅದೆಲ್ಲ ಮಾತು ನಿಜ ಆಯಿತು 100%. ಯಾಕಂದ್ರೆ 8ನೇ ತಾರೀಕು ಉದ್ಘಾಟನೆ ಮಾಡ್ತಾರೆ, ಇಸ್ ವೆರಿ ರಾಂಗ್ ಡೇಟು, ಪುಷ್ಯ ನಕ್ಷತ್ರದಲ್ಲಿ ಮಾಡ್ತಾರೆ, ಇಸ್ ನೆಗೆಟಿವ್ ಆಗ್ತಾ ಹೋಗುತ್ತೆ. ಅದಾದಮೇಲೆ 2ನೇ ತಾರೀಕು ನೀರಪ್ಪಕ್ಕ ಅವರು ಕೂಡ ಈ ವರ್ಷ ಫೈನಾನ್ಸ್ ಪ್ರಾಬ್ಲಮಲ್ಲಿ ಪ್ರೊಡ್ಯೂಸರ್ ಹತ್ರ ಕಿರಿಕನ್ನು ಮಾಡಿರ್ತಾರೆ, ಅದರಲ್ಲಿ ದೊಡ್ಡ ಶಾಕಿಂಗ್ ನ್ಯೂಸ್ ಇರುತ್ತೆ. ಅವರು ಕೂಡ ಒಂದು ಕಾವೇರಿ ಗಲಾಟೆ ಎಲ್ಲೂ ಭೇಟಿ ಆಗಲ್ಲ, ಡೈರೆಕ್ಟ್ ಅಲ್ಲಿಗೆ ಬರ್ತಾರೆ. ಸಾಕಷ್ಟು ವಿಷಯಗಳು ಇರ್ತವೆ, ನೋಡೋಣ ಕಾದು ವೈಟಿಂಗ್ ಅಂತ. ಆದರೆ ಬಿಗ್ ಬಾಸ್ ಅನ್ನೋದು ಒಂದು ಕಾರ್ಯಕ್ರಮ 5 ವಾರಕ್ಕೆ ಮುಗಿದೋಗ್ಬಿಟ್ಟಿದ್ದೆ. 5 ವಾರಕ್ಕೇ ಯಾರು ವಿನ್ನರ್ ಅಂತ ಒಂದು ಲೆವೆಲ್ಗೆ ಅನಿಸ್ಬಿಟ್ಟಿದ್ದೆ. ಮುಂಚೆಲ್ಲ 12-13 ವಾರ ಆದ್ರೂ 10 ವಾರ ಆದ್ರೂ ಯಾರು ಒಳಗಡೆ ಹೋಗ್ತಾರೆ ಯಾರು ಬರ್ತಾರೆ, ಟಫ್ ಇರೋದು ಮ್ಯಾಚ್. ಈ ಸರಿ ಟಫೇ ಇಲ್ಲ, ಏನ್ ಇವಾಗ್ಲೇ ಫೈನಲ್ ಅನ್ನೋದರ ಆಡ್ತಾ ಕೂತಾರೆ ಎಲ್ಲರೂ, ಅಂದ್ರೆ ಉಚ್ಚದ್ದ ಆಡ್ತಾ ಇದಾರೆ. ಅದ್ರ ಇದೇ ಫೈನಲ್, ಇವತ್ತಿಂದೇ ಫೈನಲ್ ಅಂತ ಆ ಮಟ್ಟಕ್ಕೆ ಆಡ್ತಾ ಇದಾರೆ. ಇನ್ನು ಉಳಿದವರೆಲ್ಲ ಸೈಲೆಂಟ್ ಆಗಿದ್ದಾರೆ. ಮುಂಚೆ ಹಾಗಿರ್ಲಿಲ್ಲ. ಬಿಗ್ ಬಾಸ್ ಅನ್ನೋದು ಹೆಂಗಪ್ಪ ಅಂದ್ರೆ, ಯಾರನ್ನ ಹೆಂಗ್ ಪ್ರಮೋಟ್ ಮಾಡ್ತಾರೋ ಗೊತ್ತಿಲ್ಲ. ಪ್ರಮೋಟ್ ಬಿಗ್ ಬಾಸ್ ಒಂದು ಎಲ್ಲರೂ ಶಿಫ್ಟ್ ರೈಟ್ ಅಂತ ಕೇಳ್ತಾರೆ, ಶಿಫ್ಟ್ ಅಂತ ಏನೋ ಕೇಳ್ತಾ ಇರ್ತಾರೆ. 100% ಬಿಗ್ ಬಾಸ್ ಎಲ್ಲವನ್ನೂ ಪ್ಲಾನ್ ಮಾಡೇ ನಡೆಸ್ತಾರೆ, ಅಲ್ಲಿ ಒಳಗಡೆ ನೀನು ಎಲ್ಲವನ್ನೂ ಕೂಡ ಪ್ಲಾನ್ ಮಾಡೇ ನಡೆಸ್ತಾರೆ. ಹಾಗಾಗಿ ನಿಮ್ಗೆ ಯಾರನ್ನೂ ಫ್ರೀ ಬಿಡಕ್ಕೆ ಬಿಡಲ್ಲ ಅವರು 100%. ಅವ್ರ ಹೆಣ್ಣು ಅವ್ರಿಗೆ ತಗೋತಾ ಇರ್ತಾರೆ, ಅವ್ರನ್ನ ಹೇಗೆ ತೋರಿಸ್ಬೇಕು ಅದು. ಖುಷಿಯಾಗಿರೋ ಎಲ್ಲರೂ ಖುಷಿ ಇರ್ತಾರೆ, ಎಲ್ಲರೂ ಡಲ್ ಇರ್ತಾರೆ. ಸೋತವ್ರು ಮಾತ್ರ ಡಲ್ ಇರ್ತಾರೆ, ಜನರಲ್ ಆಗಿರೋರು ಯಾರು ಡಲ್ ಇರಲ್ಲ. ಹಾಗಾಗಿ ಈ ಸರಿ ನೋಡಕ್ ಹೋದಾಗ 5 ವಾರಕ್ಕೆ ಮುಗಿದೆ ಅಧ್ಯಾಯ. ಫಸ್ಟ್ಗೆ ಏನಾಯ್ತು, ಆ MLA ಕಳಿಸಿದ್ರು, ತಾರಾ ಮೇಡಮ್ ಅವ್ರು ಕಳಿಸಿದ್ರು, ಸೀರಿಯಲ್ ಅವ್ರ ಕಳಿಸಿದ್ರು, ಎಲ್ಲ ಮಾಸ್ ಆಡಿಯನ್ಸ್ ಮಾಡಿದ್ರು. ಇನ್ ಮುಂದೆ ಏನು ಇಲ್ಲ, 100% ಸುದೀಪ್ ಬರೋದೇ ಶನಿವಾರ ಬಂದ್ರೆ ಡೌಟ್ ಆಗಿದೆ. ಯಾಕಂದ್ರೆ ಅವ್ರು ಬರೋದಕ್ಕೆ ಇನ್ನು VIP ಜಾಸ್ತಿ ಜನ ಬಂದು ಹೋಗ್ತಿದ್ರು. ಸುದೀಪ್ ಸರ್ ಅವ್ರು ಕೇಳಿರ್ಬೋದೇನೋ, ಏನು ನಾವೇನಕ್ಕೆ ಬರ್ಬೇಕು ಶನಿವಾರ ಬರೋಲ್ಲ, ಆ ಮಟ್ಟಕ್ಕೆ ಆಗೋಗ್ಬಿಟ್ಟಿತ್ತು. ಎಲ್ಲರ ಮಧ್ಯದಲ್ಲಿ ಒಂದೊಂದು ವಾರ ಹೋಗ್ತಾ ಇದ್ರು ಒಳಗಡೆ, ಒಂದೊಂದು ವಾರ ಆಚೆ ಬರ್ತಾ ಇದ್ದ ಬಿಗ್ ಬಾಸ್ ಅಲ್ಲಿ ವಾರ ಮಧ್ಯದಲ್ಲಿ ಒಬ್ಬೊಬ್ಬರು ಹೋಗ್ತಾ ಇದ್ರು. ಆ ಕಾನ್ಸೆಪ್ಟ್ ಬಂತು. ಹಾಗಾಗಿ ಬಿಗ್ ಬಾಸ್ ಈ ಮಟ್ಟಕ್ಕೆ ಒಂದ್ಲಲ್ಲಿ ಫಸ್ಟ್ ರೌಂಡ್ ರೀಚ್ ಆಗ ಕಾರಣ ಬಿಗ್ ಬಾಸ್ ಟೀಮ್ ಗಿಮಿಕ್ ಮಾಡಿದ್ದು. ಒಂದು ಹೋಟ್ ಇದೆ, ಅದ್ರಲ್ಲಿ ಯಾರನ್ನ ಪ್ರಮೋಟ್ ಮಾಡಿ ಒಳಗಡೆ ಕಳಿಸ್ತೀವಿ ಅನ್ನೋದು, ಅದೊಂದು ಅದೆಲ್ಲ ಸತ್ಯಾಂಶ ಅನ್ನಿಸ್ತಲ್ಲ ಆಡಿಯನ್ಸ್ಗಳಿಗೆ, ಅದು ಕೂಡ ರಾಂಗ್ ಅನ್ನಿಸ್ತು. ಫಸ್ಟ್ ಒಳಗಡೆ ಕಳಿಸ್ಬೇಕಾದ್ರೆ, ಆಮೇಲೆ ಅದಾದ್ಮೇಲೆ ಒಂದು ಚಿಕ್ಕಬಳ್ಳಾಪುರದ MLA ಅನ್ಸುತ್ತೆ 100%, ಅವರು ಪ್ರದೀಪ್ ಈಶ್ವರ್ ಹೋಗಿರೋದು ಒಂದು ದೊಡ್ಡ ಗಿಫ್ಟ್ ಬಿಗ್ ಬಾಸ್. ಯಾಕಂದ್ರೆ ಒಬ್ಬ JDS ಪಕ್ಷ ವಿರೋಧ ಪಕ್ಷದವ್ರು ನೋಡ್ತಾರೆ, BJP ವಿರೋಧ ಪಕ್ಷದವ್ರು ನೋಡ್ತಾರೆ, ಮತ್ತೆ ಕಾಂಗ್ರೆಸ್ ಅವ್ರ ಪಕ್ಷದವ್ರು ನೋಡ್ತಾರೆ. 3 ಆಡಿಯನ್ಸ್ ಒಂದ್ ವ್ಯಕ್ತಿನ ನೋಡ್ತಾರೆ, ವಿಭಿನ್ನವಾಗಿರುತ್ತೆ ಪಂಚ ಮಾತು, ಅದೆಲ್ಲ ಸಖತ್ ವೈಬ್ರೇಷನ್. ಅದಾದ್ಮೇಲೆ ಪರಮ ಇವ್ರು ಹೋಗ್ತಾರೆ, ಯಾರು 100% ಪ್ರಥಮ್ ಹೋಗ್ತಾರೆ, ಅದೊಂದು ಕುತೂಹಲದ ಗೆಟಪ್ ಅಲ್ಲಿ ಹೋಗ್ತಾರೆ, ಅದೆಲ್ಲ ಏನೋ ಅನ್ನೋ ಥರ ಇರುತ್ತೆ. ಅದಾದ್ಮೇಲೆ
ಸಿನಿಮಾದವ್ರು ಸೀರಿಯಲ್ ಅವರು ತಾರಾ ಮೇಡಮ್ ಅವ್ರು ಹೋಗ್ತಾರೆ, ಅದಾದ್ಮೇಲೆ ಸಿನಿಮಾ ಸೀರಿಯಲ್ಗಳೆಲ್ಲ ಹೋಗ್ತಾರೆ. ಇದೆಲ್ಲ ಏನಾಗುತ್ತೆ ಅಂದ್ರೆ ಏನು ಹೋಗ್ತಾರೆ ಅವ್ರು ಬಿಗ್ ಬಾಸ್ ಒಳಗಡೆ 14 ಜನ ಹೋಗೋದಕ್ಕಿಂತ ಹೊರಗಡೆ ಆಚೆ ಹೋಯ್ದ ಒಂದು 36 ಜನ ಹೋದ್ವನ ಎಲ್ಲರೂ ಸೇರಿಸಿ ಸೇರಿಸಿ ಹೋದಾಗ ಅದು ಒಂಥರ ಮಾಸ್ ಆಗ್ತು. ಆಮೇಲೆ ಏನಾಗುತ್ತೆ ಎಲ್ಲರಿಗೂ ಕೂಡ ಈ ಸಲ ಬಿಗ್ ಬಾಸ್ ಹೋದವ್ರಿಗೆಲ್ಲ ಹೊರಗಡೆ ಮಾರ್ಕೆಟ್ ಮಾಡೋಗಿದ್ದಾರೆ 100%. ನಾನು 4 ನವರ ಸೇವ್ ಆಗಿದ್ದೀನಿ, ಸೇವ್ ಮಾಡಿ ನಂಗೆ ಓಟ್ ಕೊಡಿ, ಸೇವ್ ಮಾಡಿದವ್ರಿಗೆ ತುಂಬ ಧನ್ಯವಾದ. ಪಕ್ಕಾ ಪ್ರೀತನಲ್ಲಿ ಹೋಗಿದ್ದಾರೆ. ಬಿಗ್ ಬಾಸ್ 400 ರೂಪಾಯಿ ಅವ್ರ ಪಾಪ ದುಡ್ಡಿಗೆ ಹೋಗೋದಿರಲಿ, ನಾವೆಲ್ಲ ನಂಗೆ ದುಡ್ಡಿಗಾಗಿ ಹೋಗಿದ್ದು ಇಲ್ಲ. ನಾನು 2013 ಕರೀತದ ನಂಗೆ ದುಡ್ಡು ಕೊಡಿ ದುಡ್ಡು ಕೊಡಿ, ದುಡ್ಡಿಗೆ ಕಿತ್ಕೋಗೋದು ನನಗೆ ಬಿಗ್ ಬಾಸ್. ನಾನು ಬರಲ್ಲ ಅಂತ ಹೇಳ್ತಾರಲ್ಲ, ನಂಗೆ ದುಡ್ಡು ಕೊಡಿ ಅಂತ ಕೇಳಿವೆ ನಾನು. ನನ್ನ ಪೇಮೆಂಟ್ ಕೊಡಿ ಅನ್ವೇ, ನಾನು ಪೇಮೆಂಟ್ ಕೊಡಿ ಅನ್ವೇ, ನಾನು ಪೇಮೆಂಟ್ ಕಿತ್ತೋಗ್ತಾ ಇತ್ತು. ಪ್ರತಿ 2013 ಲಾಸ್ಟ್ ವರ್ಷ ಹೋಗೋಕ್ಕೆ ಬತ್ತಿನ ಬಿಡಿ ಸರ್ ಅಂತ ಹೇಳಿದೆ. ಪರಮರು ಈ ವರ್ಷ ಲಾಸ್ಟ್ ಬಂದ್ಬಿಡಿ ಅಂದರೆ ಅವ್ರಿಗೋಸ್ಕರವಾದ ಅದು ನಂಗೆ ತುಂಬ ಲಾಸ್. ಬಿಗ್ ಬಾಸ್ ಇಸ್ ಲಾಸ್ 100%. ಯಾಕಂದರೆ ಅವರು ನಂಗೆ ಲಾಸ್ ಬಂತು, ನನ್ನ ಅಮೌಂಟ್ ಅಲ್ಲ. ನಾವು ನಮ್ಮ ಲೆವೆಲ್ ನಾವು ಸುದೀಪ್ ಲೆವೆಲ್ ದುಡಿತೀವಿ 100%. ಅವ್ರಲ್ಲಿ 3 ತಿಂಗಳು ವರ್ಕ್ ಮಾಡ್ತಾರೆ, ಆರಾಮ ಮಲ್ಲಿರ್ತಾರೆ. ಏ ನಮ್ಮಮ್ಮ ಅಂದರೆ ಅಥವಾ ನಾವು ತುಂಬ ಕಷ್ಟಪಡ್ತೀವಿ, ಆಡಿಯನ್ಸ್ ಜೊತೆ ಇರ್ತೀವಿ, ನಮ್ಮ ಪೇಮೆಂಟ್ ಇಲ್ಲ. ಹಾಗಾಗಿ ನಮ್ಮ ಪೇಮೆಂಟ್ ಭಾಳ ಕಮ್ಮಿನೇ ನಮಗೆ. ಬೇರೆಯವ್ರೆಲ್ಲ ಏನಾಗುತ್ತೆ ಬಿಗ್ ಬಾಸ್ ಒಳಗಡೆ ಹೋದಾಗ ಅವ್ರ ಪೇಮೆಂಟ್ಗಿಂತ ಜಾಸ್ತಿ ಮಾರ್ಕೆಟಿಂಗೇ ಖರ್ಚು ಮಾಡ್ತಾರೆ. ಏನೋ MP ಎಲೆಕ್ಷನ್ MLA ಎಲೆಕ್ಷನ್ ಅಂತ ಹೋಗ್ಬಿಡ್ತಾರೆ ಒಳಗಡೆಗೆ. ಭಾಳ ಚೆನ್ನಾಗಿ ಅರ್ಥ ಮಾಡ್ತೀವಿ, ನಾನು MP ಎಲೆಕ್ಷನ್ ನಿಂತಿದ್ದೀನಿ, MLA ಎಲೆಕ್ಷನ್ ನಿಂತ್ಬಿಟ್ಟು ಹೊರಗಡೆ ಓಟ್ ಹಾಕ್ಸೋದು, ಸ್ಕೂಲಿಗೆ ಹೋಗೋದು, ಮಾರ್ಕೆಟ್ ಮಾಡೋದು, ಮತ್ತು ಟ್ರೋಲರ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಅವ್ರಿಗೆಲ್ಲ ದುಡ್ಡು ಕೊಟ್ಟು ಅವ್ರನ್ನ ನಮ್ಮನ್ನ ಟ್ರೋಲ್ ಮಾಡಿದ. ಆಮೇಲೆ ಅವರೇ ಎಲ್ಲರೂ ಎಡಿಟರ್ ಆಗಿಬಿಟ್ಟಾರೆ, ಎಲ್ಲ ಸಿನಿಮಾ ಸೀರಿಯಲ್ ಅವ್ರು ಹೋಗ್ತಾರಲ್ಲ ಅವ್ರಿಗೆಲ್ಲ ಗೊತ್ತಿರುತ್ತೆ. ಫ್ರೆಂಡ್ ಸರ್ಕಲ್ಲು ಇವ್ನ ಯಾವನಾರು ಅವ್ನು ಬೈದ್ಬಿಟ್ರೆ ಅವಳನ್ನ ನೆಗೆಟಿವ್ ಮಾಡ್ಬಿಡೋದು, ಅವನ್ನ ನೆಗೆಟಿವ್ ಮಾಡೋದು, ಇದೆಲ್ಲ ನಾನು ಆಚೆ ಬಂದಮೇಲೆ ಅನಿಸ್ತು 100%. ಗೊತ್ತಾಯ್ತು ನನಗೆ ಅವಾಗ. ನಾವಂದ್ರೆ ನಾವೆಲ್ಲ ಎಲ್ಲೋ ಒಬ್ಬೊಬ್ರು ಮಾಧ್ಯಮ ಲೋಕ ಮಾಮೂಲಿ ಒತ್ತೂರು ಸಂತೋಷ ಇಂಥವ್ರ ನಾರ್ಮಲ್ ಜನ ಹೋಗಿರ್ತೀವಿ. ಇವ್ರಿಗೆಲ್ಲ ಎಡಿಟ್ ಮಾಡೋದು ಇದೆಲ್ಲ ಒಂದು ಟೀಮ್ ಬಗ್ಗೆ ಗೊತ್ತಿರಲ್ಲ. ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಸ್ ಮಾಡ್ತಾ ಇರ್ತೀವಿ, ಇದು ಪಕ್ಕಾ ಇವ್ರ ಸಿನಿಮಾದವ್ರಿಗೆ ಸೀರಿಯಲ್ ಅವ್ರಿಗೆ ಮಿನಿಮಮ್ ಒಂದು 50 ಜನ ಗೊತ್ತಿರ್ತಾರೆ. ಎಡಿಟ್ ಮಾಡೋ ಟ್ರೋಲ್ ಮಾಡೋರು ಮಾಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ನನಗೆ ಅನಿಸುತ್ತೆ 100%-90% ಬಿಗ್ ಬಾಸ್ ನೋಡ್ತಿರೋರಿಗೆ 100%. ನಾನು ಹೋಗ್ಬೇಕಾದ್ರೂ ನೋಡಿರಲ್ಲ, ಹೋಗಿ ಬಂದ್ಮೇಲೂ ನಾನು ನೋಡಿಲ್ಲ 100%. ಹಾಗಾಗಿ ಈ ಸರಿ ಯಾರಿಗೂ ನಗು ಅನ್ನೋದು ಯಾರಿಗೂ ಇಲ್ಲ. ಒಂದ್ಸರಿ ಸುಮ್ಮನೆ ನಗ್ತಾ ಇರ್ತಾರೆ ಸುದೀಪ್ ಅವರು, ಎಷ್ಟೋ ಜನ ನಾನು ಕಂಪ್ಲೇಂಟ್ ಮಾಡಿದ್ದಾರೆ ಇವ್ರಿಗೆ ಏನು ನಗ್ತಾ ಇರ್ತಾರೆ, ಏನಕ್ಕೂ ಸಂಬಂಧನೇ ಇರಲ್ಲ ಅಪ್ಪ, ಏನು ನಗ್ತಾರೆ ಅಂತ. ಅಂದರೆ ಒಂದು ಫೀಲಿಂಗ್ ಇರಲ್ಲ ಅಂತ, ಫೀಲಿಂಗ್ ಇರಬೇಕು ನಗಕ್ಕೆ 100%. ಸಬ್ಜೆಕ್ಟ್ ಇರಬೇಕು, ಫೀಲಿಂಗ್ ಬರಬೇಕಂದ್ರೆ ಆ ಥರ ಇರುತ್ತೆ. ಮತ್ತು ಈ ಸರಿ ಜಗಳ ಆಗುತ್ತೆ ಅಂತ ನಂಗೆ ಗೊತ್ತಿತ್ತು. ಯಾಕಂದರೆ ವಾಯುಮೂಲೆ ಎಂಟ್ರೆನ್ಸು, ಈಶಾನ್ಯ ಮೂಲೆಯಲ್ಲಿ ಕೆರೆ ಇದೆ, ಮತ್ತು ನೈಋತ್ಯದಲ್ಲಿ ರೋಡ್ ಇರೋದ್ರಿಂದ ಹೆವಿ ಮಾರ್ಕೆಟ್ ಆಗುತ್ತೆ. ಇವತ್ತು ತುಂಬ ದೊಡ್ಡ ಸೀಮಂತಿಕೆಗಳು. ಇವತ್ತು ನಾನು ಬೆಳಗ್ಗೆ ಇಡ್ಲಿ ತಿನ್ನಕ್ಕೆ ಹೋಯ್ದು ಒಂದು ಹೋಟ್ಲು, ಬ್ರಾಹ್ಮಣರ ಕಾಫಿ ಎಲ್ಲರಿಗೂ ಗೊತ್ತಿರೋವಂಥದ್ದು, ಅದು ಕೂಡ ಈಶಾನ್ಯ ಮೂಲೆಯಲ್ಲಿ ರೋಡು, ಅವ್ರಿಗೆ ಎಂಟ್ರೆನ್ಸ್ ಇದೆ, ಅವ್ರದ್ದೇ ಹೋಟಲ್ಲು ಕಾರ್ನರಲ್ಲಿ ಇನ್ನೊಂದು ಕಡೆ ಹೋಟ್ಲ್ ಇದೆ. ಇವತ್ತು ನಾನು ಬೇಕು ಅಂತ ಹೇಳಿ ಇಡ್ಲಿ ತಿನ್ನಕ್ಕೆ ಹೋಯ್ದು ಸಾಂಬಾರು, ಅಲ್ಲಿ ಸಾಂಬಾರು ಮಾಡಿದ ಸಾಂಬಾರು, ಅದು ಆ ವ್ಯಾಪಾರ ಇಲ್ಲಿಲ್ಲ. ಅದೇ ಇಡ್ಲಿ, ಅದೇ ವಡೆ, ಒಬ್ಬನೇ ಬಟ್ಟೆ ಮಾಡೋದು, ಅದೇ ಕಾಫಿ ಇಲ್ಲಿಲ್ಲ. ನಾನು ಭಾಳ ವರ್ಷದ ಹಳೆ ಫ್ರೆಂಡ್ಸ್ ಬಂದು ಸಿಕ್ಕಿದ್ರು, ಅವ್ರು ಆ ಕಾಪಿ ಥರ ಈ ಕಾಪಿ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಆ ಹೋಟ್ಲ್ ಕೆಪಾಸಿಟಿನೇ ಬೇರೆ, ಅದು ವಾಸ್ತುಯಿಂದ ಬರುತ್ತೆ 100%. ವಾಸ್ತು ತುಂಬ ಕ್ಲಿಕ್ ಆಗುತ್ತೆ, ಅದರಿಂದ ಒಳ್ಳೆ ಮಾರ್ಕೆಟ್ ಇರ್ಬೋದು, ಈ ಸಕ್ಸಸ್ ಇಲ್ಲ. ನಮಸ್ಕಾರ ಎಲ್ಲರೂ ಕೂಡ, ನನ್ನ ಫೇಸ್ಬುಕ್ ಫಾಲೋವರ್ಸ್ಗೆ, ನನ್ನ ಅಭಿಮಾನಿಗಳಿಗೆ, ಮತ್ತೆ ನಾನು ಒಂದು ಕಾರ್ಯಕ್ರಮದ ಬಗ್ಗೆ ಮಾತನಾಡಿದೆ 100%. ಆವಾಗ ಎಲ್ಲೋ ನೋವಾಗಿದೆ ಅಂತ ಒಂದು ನವೀನ್ ಗೌಡ, ನವೀನ್ ಗೌಡ್ ಸುದೀಪ್ ಸರ್ ಅಭಿಮಾನಿ ಸಂಘದ ರಾಜ್ಯಾಧ್ಯಕ್ಷ ಅಂತ ಖಂಡಿತ ಕೂಡ ಅವರೊಂದು ಫೇಸ್ಬುಕ್ ಒಂದು ಸಾರಿ ಕೇಳಿ ನನಗೆ ಇಮಿಡಿಯೆಟ್ಲಿ ಕಳಿಸಿ ಅಂದ್ರು. ಖಂಡಿತಲ್ಲೂ ಕೂಡ ಕಳಿಸ್ಬೇಕಾದ್ರೆ ನಾವು ಸುದೀಪ್ ಸರ್ ಮೇಲೆ ಬಹಳ ಗೌರವ ಇದೆ 100%. ಆ ಕಾರ್ಯಕ್ರಮವನ್ನು ನಾನು ಮಾತಾಡಿರೋದು ಕಾರ್ಯಕ್ರಮ ಬಗ್ಗೆ ಮಾತಾಡ, ನಾನು ಒಳಗಡೆ ಇದ್ದೆ. ಅದರಿಂದ ದಯವಿಟ್ಟು ಆ ಥರ ಯಾರು ತಪ್ಪು ತಿಳ್ಕೊಬೇಡಿ. ನಾನು ಸುದ್ದಿ ಮನೆಯಲ್ಲಿ ಕೂಡ ಸುದ್ದಿ ಚಾವಡಿ ಸುದ್ದಿ ಮನೆಯಲ್ಲಿ ಕೂಡ ನಾನು ಅದನ್ನು ಸಾರಿ ಕೇಳಿದ್ದೀನಿ, ಖಂಡಿತ ನೆನ್ನೆಲೆ ಕೇಳಿದ್ದೀನಿ, ಕೇಳಕ್ಕಿಂತ ಮುಂಚೆನೇ ಕೇಳಿದ್ದೀನಿ. ಅವ್ರು ಇವತ್ತು ಅಪ್ಡೇಟ್ ಮಾಡಬಹುದು 100%, ರೆಕಾರ್ಡಿಂಗ್ ಆಗಿತ್ತು ನಿನ್ನೆಲೆ. ಖಂಡಿತವಾಗ್ಲೂ ಕೂಡ ನಮ್ಗೆ ಅವ್ರ ಮೇಲೆ ಗೌರವ ಇದೆ, ಅಭಿಮಾನಿ ಮೇಲೂ ಗೌರವ ಇದೆ. ನಾನು ಯಾವಾಗಲೂ ಕೂಡ ಎಲ್ಲರನ್ನೂ ಗೌರವಿಸ್ತೀನಿ. ಒಂದು ವಿಷಯ ಅಂತ ಬಂದಾಗ ಮಾತಾಡಬೇಕಾಗಿದೆ, ಆ ಸಣ್ಣ ಮಾತು ಎಲ್ಲ ನಿಮ್ಗೆ ನೋವಾಗಿದೆ, ದಯವಿಟ್ಟು ಮನಸ್ಸಿಗೆ ಹಾಕಲಿ, ಬೇಜಾರಾಗಬೇಡಿ. ದಯವಿಟ್ಟು ಮುಂದಿನ ದಿನಗಳು ನಾನು ಮಾತಾಡೋದು ನೋಡ್ಕೇತೀನಿ. ಆ ಥರ ಏನಾದ್ರು ಮನೆಯಲ್ಲಿ ಮಾತಾಡಿದ ನೋವಾಗಿದೆ, ದಯವಿಟ್ಟು ನವೀನ್ ಗೌಡರೇ ನಿಮಗೆ ಖುದ್ದಾಗಿ ಹೇಳ್ತೀನಿ, ಪದೇ ಪದೇ ಕರೆ ಮಾಡಿದ್ರೆ ಮಾತಾಡಿದ್ದೀನಿ. ಯಾಕಂದ್ರೆ ಸುದೀಪ್ ಸರ್ ಅಭಿಮಾನಿಗಳು ಅನ್ನೋದಕ್ಕೆ ನಾವು ಫೋನ್ ರಿಸೀವ್ ಮಾಡಿ ಮಾತಾಡ್ತೀವಿ. ಜನರಲ್ ಆಗಿ ಯಾರೇ ಮಾತಾಡಿದ್ರು ಕೂಡ ನಾವು ಯಾಕೆ ಫೋನು ನನ್ನ ಮುಟ್ಟಕ್ಕೆ ಹೋಗಲ್ಲ, ನಂಗೆ ಅದು ಗೊತ್ತಿಲ್ಲ, ಮುಟ್ಟಕ್ಕೆ ಹೋಗಲ್ಲ. ನಾನು ಫಸ್ಟ್ ಆಫ್ ಆಲ್ ನನ್ನ ಹತ್ರ ತುಂಬಾ ಫೋನ್ ಇದ್ದಾರೆ, ಇದೊಂದು ಫೋನ್ ಇದೆ ಚಾನಲ್ ಓಡಾಡುತ್ತೆ ಅಂತ ಹೇಳಿ ನೀವು ಮಾಡಿದ್ದೀರ. ಮತ್ತೆ ಮತ್ತೆ ಕೇಳ್ತೀನಿ, ನವೀನ್ ಗೌಡರೇ ನೀವು ರಾಜ್ಯಾಧ್ಯಕ್ಷ ಆಗಿದ್ದೀರಾ, ಖಂಡಿತವಾಗ್ಲೂ ಕೂಡ ಇನ್ನೂ ಒಳ್ಳೆ ಸ್ಥಾನಕ್ಕೆ ಹೋಗಿ
ಸುದೀಪ್ ಸರ್ಗೆ ಪ್ರೊಡ್ಯೂಸ್ ಮಾಡೋ ತರ ಬೆಳೆಯದ ಸಂಘ ಅಭಿಮಾನಿಗಳೆಲ್ಲರೂ ಸೇರಿ ಸಿನಿಮಾ ಪ್ರೊಡ್ಯೂಸ್ ಮಾಡಿ ಖುಷಿಯಾಗಿ ನಾವು ನೋಡ್ತೀವಿ. ಖಂಡಿತ ಕೂಡ ಸುದೀಪ್ ಸರ್ಗೆ ಆತರ ತೊಂದರೆ ಆಗತ್ತೆ ಅನ್ನೋದನ್ನ ಏನು ಮಾಡಿದ್ರೆ ಕಾರ್ಯಕ್ರಮ ಏನಿದೆ ಅಷ್ಟಾಗಿದೆ ಜನರಲ್ಲಿ ಮಾತಾಡ್ತೀವಿ. ಸಹಾಯ ಯಾರಿಲ್ಲ ನೋವಾಗಿದೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಳಿ, ಕ್ಷಮಿಸಿ ಪಟ್ಟಿಗೆ ಕೇಳಿಕೊಳ್ಳೋದಾಗಲಿ. ನೋಡಿದ್ರಲ್ಲ ವೀಕ್ಷಕರ ಕಿಚನ್ ಅಭಿಮಾನಿಗಳನ್ನ ಎದುರಾಕೊಂಡ್ರೆ ಏನಾಗತ್ತೆ ಅಂತ. ನಿನ್ನೆ ಒಂದು ಆಡಿಯೋ ಸಿಕ್ಕಿತ್ತು, ಅದು ಕೂಡ ಅಪ್ಲೋಡ್ ಮಾಡಿದ್ದೆ, ಅದನ್ನು ಕೂಡ ತುಂಬ ಜನ ಕೇಳಿಸ್ಕೊಂಡಿರ್ಬೋದು. ಇವತ್ತು ಬಹಿರಂಗವಾಗಿ ಅವರೇ ಸ್ವತಃ ವಿಡಿಯೋನ ಮಾಡಾಕಿದ್ದಾರೆ. ಅಂದರೆ ಎಷ್ಟರ ಮಟ್ಟಿಗೆ ಅವರಿಗೆ ವಾರ್ನಿಂಗ್ ಮಾಡಿರ್ಬೋದು ಅನ್ನೋದನ್ನು ಅಬ್ಸರ್ವ್ ಮಾಡ್ಬೋದು. ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮಸ್ಕಾರ.